ಪ್ರಥಮ ಬಾರಿಗೆ ಮಹಿಳಾ ವರ್ಲ್ಡ್ ಕಪ್ಗೆ ಮಹಿಳಾ ಟೀಮ್ ಲಗ್ಗೆ ಇಟ್ಟಿದೆ. ಈ ಕಾರಣಕ್ಕಾಗಿ ಆಸ್ಟ್ರೇಲಿಯಾದಲ್ಲಿ ಇವತ್ತೇನೋ ಒಂದು ಮ್ಯಾಚ್ ನಡೀತಾರೆ, ಫೈನಲ್ ಮ್ಯಾಚ್ನಲ್ಲಿ. ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮಗೇನು ನಮ್ಮ ವಿಜಾಪುರದಂಥ ಗಾಯಕ್ವಾಡ್ ರಾಜೇಶ್ವರಿ ಗಾಯಕ್ವಾಡ್ ಇದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅವ್ರ ತಾಯಿಯಾದಂಥ ಸವಿತಾ ಅವರು ಇದ್ದಾರೆ, ಅವ್ರನ್ನೇ ಕೇಳೋಣ. ಅಮ್ಮ, ಮೊದಲನೇದಾಗಿ ಏನು ಹೇಳಿಕ್ಕೆ ಇಚ್ಛೆಪಡ್ತೀರಿ ನೀವು ಟೀಮ್ಗೆ? ಮೊದಲು ಇವತ್ತೇ ಭಾಳ ಖುಷಿ ದಿನ ರೀ, ಖುಷಿ ತುಂಬ ಖುಷಿ ಆಗ್ತೈತಿ. ಯಾಕಂದರೆ ಇವತ್ತು ಮಹಿಳಾ ದಿನವೂ ಐತಿ, ಮತ್ತು ವರ್ಲ್ಡ್ ಕಪ್ ಮಹಿಳಾ ವರ್ಲ್ಡ್ ಕಪ್ ಐತಿ ರೀ, ಎರಡೆರಡು ಖುಷಿ ಅದ ರೀ. ಅದು ಚೆನ್ನಾಗಿ ಆಡಿ ನಮ್ಮ ದೇಶಕ್ಕೆ ಕೀರ್ತಿ, ನಮ್ಮ ಕರ್ನಾಟಕ ಕೀರ್ತಿ, ಮತ್ತು ಇನ್ನೊಂದು ನಮ್ಮ ಬಿಜಾಪುರ ಕೀರ್ತಿ ತರಬೇಕು. ರಾಜೇಶ್ವರಿಗೆ ಮತ್ತು ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ರೀ. ಚೆನ್ನಾಗಿ ಆಡಿ ಖುಷಿ ತರಬೇಕು ಇಷ್ಟೇ. ಏನು ವಿಶೇಷ ಇವತ್ತೇನು ಮಾಡಿದಿರಿ ಅಂತ, ಗೆಲ್ಲಿಕ್ಕೆ ಟೀಮ್ ಗೆಲ್ಲಿಕ್ಕೆ ಏನಾದರೂ ವಿಶೇಷ ಮಾಡಿದಿರಿ? ನಾವು ನಿನ್ನೆಯಿಂದ ಮನೆಗೆ ಪೂಜೆ ಅರ್ಚನೆ ಹೋನ್ ಪೂಜೆ ಮಾಡೀವಿ, ಮನೆಗೆ ಪೂಜೆನೂ ಮಾಡೀವಿ ರೀ. ಈಗ ಇಷ್ಟೇ ರೀ, ಅವರು ಚೆನ್ನಾಗಿ ಆಡಿ ನಮ್ಮ ದೇಶಕ್ಕೆ ಕೀರ್ತಿ ತರಬೇಕು ಆಸೆ ಪಡ್ತೀವಿ ರೀ. ನಿಮ್ಮ ಮಗಳಿಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಿ? ಅವರು ನಮ್ಮ ಮಗಳಿಗೆ ನಾ ಚೆನ್ನಾಗಿ ಆಡಿ ಚೆನ್ನಾಗಿ ವಿಕೆಟ್ ತೊಗೊಂಡು ಚೆನ್ನಾಗಿ ಆಡಿ ನಮ್ಮ ಗೆದ್ದು ಬರಬೇಕು ಅಂತ ಆಸೆ ಪಡ್ತೀವಿ. ಇದಿಷ್ಟು ಏನಂತಂದರೆ ರಾಜೇಶ್ವರಿ ಗಾಯಕ್ವಾಡ್ ಅವರ ತಾಯಿಯವ್ರ ಮಾತು. ಇವತ್ತು ಟೀಮ್ ಇಂಡಿಯಾ ಫೈನಲ್ ಆಸ್ಟ್ರೇಲಿಯಾದಲ್ಲಿ, ಇವತ್ತು ಇಂಡಿಯಾ ಟೀಮ್ ಗೆಲ್ಲುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ನಮ್ಮ ಮನೆಯವರಿಗೆ. ಅದ್ರ ಸಂಬಂಧ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡತ್ತೀವಿ ರೀ. ಇವತ್ತು ಗೆಲ್ಲೇ ಗೆಲ್ಲಬೇಕು. ಕರ್ನಾಟಕದಿಂದ ವೇದ ಕೃಷ್ಣಮೂರ್ತಿ ಮತ್ತು ರಾಜೇಶ್ವರಿ ಗಾಯಕ್ವಾಡ, ಅದ್ರಾಗ ನಾರ್ತ್ ಕರ್ನಾಟಕದಿಂದ ನಮ್ಮ ರಾಜೇಶ್ವರಿ ಗಾಯಕ್ವಾಡ್ ಅವರು ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಇವತ್ತು ಚಲೋ ಪರ್ಫಾರ್ಮೆನ್ಸ್ ಮಾಡಿ ಇವತ್ತು ಗೆಲ್ಲಬೇಕು. 2017 ಫೈನಲ್ ಮಿಸ್ ಆಗಿತ್ತು ವರ್ಲ್ಡ್ ಕಪ್, ಈ T20 ವರ್ಲ್ಡ್ ಕಪ್ ಮಿಸ್ ಆಗಬಾರ್ದು. ಅದಕ್ಕೆ ಗೆಲ್ಲಬೇಕಂತ ಆಸೆ ಪಡತ್ತೀನಿ. ಮಕ್ಕ ಅದು ಪ್ರಾಕ್ಟೀಸ್ 2007 ಸ್ಟಾರ್ಟ್ ಮಾಡಿದ್ದು, ಆಮ್ಯಾಗ 2014 ಅವರು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಅದೆಲ್ಲ ನಮ್ಮ ಪಪ್ಪಾರದೇ ಆಶೀರ್ವಾದ ಅನ್ಬೇಕು ರೀ. ಅವಾಗ ಅವ್ರು 2014 ನಮ್ಮ ಪಪ್ಪಾರ ಡೆತ್ ಆಗಿತ್ತು.